और अपना दल की नेता श्रीमती अनुप्रिया पटेल जी हमारे बीच में उपस्थित हैं मैं पहला जी से आग्रह करूंगा कि वो भी उनका पुष्पगुच्छ और माला के द्वारा स्वागत करें पूरे दक्षिण भारत में जो बहुत ही अपने लोकप्रिय हैं और एनडीए के साथ ही जनसेना पार्टी के नेता श्री पवन कल्याण जी हमारे बीच में उपस्थित हुए हैं मैं श्री अर्जुन मेघवाल जी से आग्रह करूंगा कि वो भी उनका पुष्पगुच्छ और माला के द्वारा स्वागत करें हमारे बीच में जो भी एनडीए के मान्य वरिष्ठ नेता मान्य मुख्यमंत्री पार्टी के पदाधिकारी और नवनिर्वाचित सांसद उपस्थित हुए हैं हम सबका हार्दिक अभिनंदन और स्वागत करते हैं कुछ ही क्षणों में माननीय प्रधानमंत्री जी हमारे बीच में उपस्थित होंगे ये हम लोगों के लिए एक सौभाग्य का अवसर है कि आज एनडीए की यह बैठक सबकी उपस्थिति में हो रही है और इस अवसर पर हम माननीय प्रधानमंत्री जी यहां पर भी उनका आगमन होगा और कार्यक्रम शुरू होगा लेकिन निश्चित रूप से इस अवसर पर आपके उल्लास के साथ कुछ उद्घोष तो होने ही चाहिए जैसे भारत माता की ಸೊ ಸಭೆ ಆರಂಭ ಆಗಿದೆ ಗಮನಿಸ್ತಾ ಇದ್ದೀರಾ ಹಳೆ ಸಂಸತ್ ನಲ್ಲಿ ಎನ್ ಡಿ ಎ ನಾಯಕರು ಸಭೆ ಸೇರಿದ್ದಾರೆ ನೂತನವಾಗಿ ಆಯ್ಕೆ ಆಗಿರುವಂತಹ ಎಲ್ಲ ಸಂಸದರು ಜೊತೆಗೆ ಎನ್ ಡಿ ಎ ಮೈತ್ರಿ ಕೂಟದ ಎಲ್ಲ ಪಕ್ಷದ ಪ್ರಮುಖ ನಾಯಕರು ಅಲ್ಲಿ ಹಾಜರಿದ್ದಾರೆ ಎಲ್ಲರನ್ನು ಇದೀಗ ಸ್ವಾಗತ ಮಾಡಿಕೊಳ್ಳಲಾಗ್ತಾ ಇದೆ ಅಧಿಕೃತವಾದ ಒಂದು ಪ್ರಕ್ರಿಯೆ ಜರುಗಬೇಕು ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಸಂಸದರು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ನಾಯಕ ಅಂತ ಹೇಳಿ ಅಂದ್ರೆ ಮುಂದಿನ ಪ್ರಧಾನ ಮಂತ್ರಿಯನ್ನಾಗಿ ಆಗುವಂತವರು ಅಂತ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಇದು ಅಧಿಕೃತವಾಗಿ ಇದನ್ನ ನೆರವೇರಿಸೋದಕ್ಕೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರದಲ್ಲಿ ದೆಹಲಿಯ ಹಳೆ ಸಂಸತ್ ಭವನದ ಹಾಲ್ನಲ್ಲಿ ಮೀಟಿಂಗ್ ಕರೆಯಲಾಗಿತ್ತು ಇದೀಗ ಎಲ್ಲರೂ ಅಲ್ಲಿ ಹಾಜರಿರೋದನ್ನ ಗಮನಿಸ್ತಾ ಇದ್ದೀರಾ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾವೆಲ್ಲ ಪಕ್ಷಗಳಿದೆ ಆ ಪಕ್ಷದ ಎಲ್ಲ ಪ್ರಮುಖ ನಾಯಕರು ಅಲ್ಲಿ ಮುಂಭಾಗದಲ್ಲಿ ಕಾಣ ಸಿಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಆ ಎಲ್ಲರನ್ನು ಕೂಡ ಒಬ್ಬೊಬ್ಬರನ್ನಾಗಿ ಹೋಗುಚ್ಚ ನೀಡಿ ಈ ಸಭೆಗೆ ಸ್ವಾಗತ ಮಾಡಿಕೊಂಡಿದ್ದಾರೆ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳನ್ನ ಗಳಿಸ್ಕೊಳ್ಳೋದ್ರ ಮೂಲಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು ಬಟ್ ಮ್ಯಾಜಿಕ್ ನಂಬರಿಗೆ ಎನ್ ಡಿ ಮೈತ್ರಿ ಕೂಟಕ್ಕೆ ಸರಳ ಬಹುಮತ ಸಿಕ್ಕಿದೆ ಸೊ ಒಂದು ಪ್ರಕ್ರಿಯೆಯನ್ನ ನಡೆಸ್ಬೇಕಾಗತ್ತೆ ರಾಜ್ಯದಲ್ಲಿ ಯಾವ ರೀತಿ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಒಂದು ಶಾಸಕಾಂಗ ಸಭೆ ನಡೆಸಿ ಆಯ್ಕೆ ಮಾಡ್ತಾರಲ್ಲ ಎಲ್ಲ ಶಾಸಕರು ಒಮ್ಮತದಿಂದ ನಮ್ಮ ನಾಯಕ ಇವರು ಅಂತ ಹೇಳಿ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಯಾರು ಅನ್ನುವಂಥ ತಮ್ಮ ಎನ್ ಡಿ ಎ ಮೈತ್ರಿಕೂಟದ ನಾಯಕನನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಇದಕ್ಕೆ ಮುಂಚೆ ನಡೆದಿರುವಂಥ ಸಭೆಯಲ್ಲೇ ಎಲ್ಲವೂ ಕೂಡ ಮಾತುಕತೆಯಾಗಿ ಇತ್ಯರ್ಥ ಆಗಿತ್ತು ಬಟ್ ಅಧಿಕೃತವಾಗಿ ಆ ಪ್ರಕ್ರಿಯೆಗಳಾಗಬೇಕು ಪ್ರತಿ ಬಾರಿಯೂ ಕೂಡ ಈಗಾಗಲೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ರಾಜೀನಾಮೆ ನೀಡಿದ್ದಾರೆ ಮತ್ತೆ ಈಗ ಸರ್ಕಾರ ರಚನೆ ಮಾಡಬೇಕು ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅದಕ್ಕೂ ಮುಂಚೆ ಆಗಬೇಕಾಗಿದ್ದಂತಹ ಪ್ರಕ್ರಿಯೆ ಇದು ಬಿ ಜೆ ಪಿಯ ಇನ್ನೂರ ನಲವತ್ತು ಸಂಸದರು ಟಿ ಡಿ ಪಿಯಿಂದ ಹದಿನಾರು ಜನಸೇನಾ ಪಕ್ಷದಿಂದ ಆಯ್ಕೆಯಾಗಿರುವಂಥ ಸಂಸದರು ಇನ್ನುಳದಾಗೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಯಾವೆಲ್ಲ ಪಕ್ಷಗಳು ಗುರುತಿಸ್ಕೊಂಡಿದೆ ಒಟ್ಟು ಇನ್ನೂರ ತೊಂಬತ್ತೆರಡು ಸಂಖ್ಯೆಯನ್ನು ತಲುಪಿದಾರಲ್ಲ ಎಲ್ಲ ಸಂಸದರು ಇವತ್ತು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋ ಅಂದರೆ ನರೇಂದ್ರ ಮೋದಿಯವರು ಕೂಡ ಆಗಮಿಸ್ತಾರೆ ನಮ್ಮ ಎನ್ ಡಿ ಎ ಮೈತ್ರಿ ಕೂಟದ ನಾಯಕ ಮತ್ತೊಮ್ಮೆ ಪ್ರಧಾನಮಂತ್ರಿ ನಮ್ಮ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಥೇಳಿ ಸರ್ವಾನುಮತದಿಂದ ಈ ಎಲ್ಲರೂ ಕೂಡ ಆಯ್ಕೆ ಮಾಡಲಿರುವಂತಹ ಅಧಿಕೃತ ಪ್ರಕ್ರಿಯೆ ಇದು ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ